ಸೋಂಕಿಲ್ಲ ಅಂತರವೂ ಇಲ್ಲ ಮತ್ತೆ ಒಕ್ಕರಿಸಿದೆ ಮಹಾಮಾರಿ ದಿನ ದಿನವೂ ಸಾವಿರ ಕೇಸ್ ರಾಜಕಾರಣಿಗಳ ಹೊಚ್ಚಾಟ ಹಾಟ್ ಸ್ಪಾಟ್ ಗಳಲ್ಲಿ ನಿರ್ಲಕ್ಷ್ಯ ನ್ಯೂಸ್ 18 ರಿಯಾಲಿಟಿ ಚೆಕ್ ಇದು ಕೊರೋನಾ ಮಾರ್ಚ್ ಮಾರಿ ರಾಜ್ಯದಲ್ಲಿ ಕೊರೋನಾ ವೈರಸ್ ಅಟ್ಟಹಾಸ ಮೆರಿತಾ ಇದೆ ಕೊರೋನಾ ಎರಡನೇ ಅಲೆಗೆ ಕರುನಾಡು ತಲ್ಲಣಿಸಿದೆ ಸತತ 4 ದಿನಗಳಿಂದ 1000 ಮೇಲೆ ಸೋಂಕಿತರ ಸಂಖ್ಯೆ ಕಂಡುಬರ್ತಾ ಇದೆ ರಾಜ್ಯದಲ್ಲಿ ಕೊರೋನಾ ವೈರಸ್ ಅಟ್ಟಹಾಸ ಮೆರಿತಾ ಇದ್ದು ಕೊರೋನಾ ಎರಡನೇ ಅಲೆಗೆ ಕರುನಾಡು ತಲ್ಲಣಿಸಿದೆ ದಿನಕ್ಕೂ 1000 ಕ್ಕಿಂತ ಹೆಚ್ಚು ಪಾಸಿಟಿವ್ ಕೇಸ್ಗಳು ಬರ್ತಾ ಇದೆ ನಿನ್ನೆ 1587 ಹೊಸ ಪ್ರಕರಣಗಳು ದಾಖಲಾಗಿತ್ತು ಬೆಂಗಳೂರಿನಲ್ಲಿ ವೈರಸ್ ಕಂಟ್ರೋಲ್ ತಪ್ಪತಾ ಇದೆ ರಾಜಧಾನಿಯಲ್ಲಿ 1037 ಕೊರೋನಾ ಪ್ರಕರಣಗಳು ಪತ್ತೆಯಾಗಿದೆ ರಾಜ್ಯದಲ್ಲಿ ಕೊರೋನಾ ತಾಂಡವವಾಡ್ತಾ ಇದ್ದು ಎರಡನೇ ಅಲೆಗೆ ಇದೀಗ ಕರುನಾಡು ತತ್ತರಿಸ್ತಾ ಇದೆ ಪ್ರತಿನಿತ್ಯ 1000 ಮೇಲೆ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗ್ತಾ ಇದೆ ಅದರಲ್ಲೂ ಕೂಡ ಕೊರೋನಾ ಹಾಟ್ ಸ್ಪಾಟ್ ಬೆಂಗಳೂರು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ 1037 ಪ್ರಕರಣ ದಾಖಲಾಗಿದೆ ರಾಜಧಾನಿಯಲ್ಲಿ ಪ್ರತಿದಿನ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಕೊರೋನಾ ಪ್ರಕರಣಗಳು ಕಂಡುಬರ್ತಾ ಇದೆ ಎರಡನೇ ಅಲೆ ಆರ್ಭಟ ಹೆಚ್ಚಾಗ್ತಾ ಇದೆ ಮಾರ್ಚ್ ನಲ್ಲಿ ಅದರಲ್ಲೂ ನಾವು ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಪ್ರತಿನಿತ್ಯ ಸೋಂಕಿತರ ಸಂಖ್ಯೆ ದುಪ್ಪಟ್ಟಾಗ್ತಾ ಇದೆ ಅಪಾರ್ಟ್ಮೆಂಟ್ ಗಳಲ್ಲಿ ಹೆಚ್ಚಿನ ಸೋಂಕಿತರು ಕಂಡುಬರ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೊರೋನಾ ಪಾಸಿಟಿವ್ ಪ್ರಕರಣಗಳು ದಾಖಲಾಗ್ತಾ ಇದೆ ಇನ್ನು ರಾಜ್ಯದ ಇತರೆ ಭಾಗಗಳಲ್ಲೂ ಕೂಡ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಎರಡನೇ ಅಲೆಗೆ ಇದೀಗ ಕರುನಾಡು ತಲ್ಲಣಿಸ್ತಾ ಇದೆ ಸೋ ನಾವಿದೀಗ ತೋರಿಸ್ತಾ ಇದ್ದೀವಿ ಮಾರ್ಚ್ 16 ಕ್ಕೆ ಎಷ್ಟಿತ್ತು ಕೊರೋನಾ ಸಂಖ್ಯೆ ಮಾರ್ಚ್ 7 ಕ್ಕೆ ಮಾರ್ಚ್ 17 ಕ್ಕೆ ಮಾರ್ಚ್ 18 ಹಾಗೆ ಮಾರ್ಚ್ 19 ಯಾವ ರೀತಿಯಾಗಿ ಸೋಂಕಿತರ ಸಂಖ್ಯೆ ಏರ್ತಾ ಹೋಯಿತು ಅನ್ನೋದನ್ನ ನಾವಿದೀಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ಮಾರ್ಚ್ 16 ರಂದು ಸೋಂಕಿತರ ಸಂಖ್ಯೆ 1135 ಇತ್ತು ಮಾರ್ಚ್ 17 ಕ್ಕೆ ಸೋಂಕಿತರ ಸಂಖ್ಯೆ 1275 ಆಗಿತ್ತು ಆದರೆ ಮಾರ್ಚ್ 18 ಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಾಯಿತು 1488 ಜನರಲ್ಲಿ ಪಾಸಿಟಿವ್ ಕಂಡುಬಂತು ಇನ್ನು ಮಾರ್ಚ್ 19 ಕ್ಕೆ 1587 ಸೋಂಕಿತ ಪ್ರಕರಣಗಳು ಕಂಡುಬಂತು ಬೀದರ್ ಜಿಲ್ಲೆಯಲ್ಲೂ ಕೊರೋನಾ ಸ್ಪೋಟ್ ಆಗ್ತಾ ಇದೆ ಬಿಸಿಎಂ ಹಾಸ್ಟೆಲ್ನ 13 ವಿದ್ಯಾರ್ಥಿಗಳಿಗೆ ಸೋಂಕು ತಗುಲಿದೆ ಮಾರ್ಚ್ 18 ರಂದು 150 ವಿದ್ಯಾರ್ಥಿಗಳಿಗೆ ರ್ಯಾಂಡಮ್ ಟೆಸ್ಟ್ ಅನ್ನು ಮಾಡಲಾಗಿತ್ತು ಇದರಲ್ಲಿ 13 ವಿದ್ಯಾರ್ಥಿಗಳಿಗೆ ಸೋಂಕು ತಗುಲಿರೋದು ದೃಢಪಟ್ಟಿದೆ ಸೋ ಬೀದರ್ನಲ್ಲೂ ಕೂಡ ಇದೀಗ ಕೊರೋನಾ ಸ್ಪೋಟ್ ಆಗ್ತಾ ಇರುವಂತದ್ದು 150 ವಿದ್ಯಾರ್ಥಿಗಳಲ್ಲಿ 13 ಜನ ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಬಂದಿದೆ ಮಹಾರಾಷ್ಟ್ರದಲ್ಲಿ ಕೊರೋನಾ ಕೇಕೆ ಹಾಕ್ತಾ ಇದ್ರು ರಾಜ್ಯದಲ್ಲಿ ಅಧಿಕಾರಿಗಳಿಗೆ ಇನ್ನು ಬುದ್ಧಿ ಬಂದಿಲ್ಲ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕಟಾಚಾರಕ್ಕೆ ಅಧಿಕಾರಿಗಳು ತಪಾಸಣೆ ಮಾಡುತ್ತಿದ್ದಾರೆ ರಾಜ್ಯದ ಗಡಿಗೆ ಮಹಾರಾಷ್ಟ್ರ ಸಾರಿಗೆ ಬಸ್ ಜನರನ್ನ ತಂದು ಬಿಡ್ತಾ ಇದೆ ಅಲ್ಲಿಂದ ಬಂದವರನ್ನ ಕಾಗವಾಡ ಹೊರವಲಯದ ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆ ಮಾಡುವವರಿಲ್ಲ ಇನ್ನು ಮಹಾರಾಷ್ಟ್ರ ಮಹಾಮಾರಿ ಬೀದರ್ ಜಿಲ್ಲೆಗೂ ಕಂಟಕವಾಗಿ ಕಾಡ್ತಾ ಇದೆ ಜಿಲ್ಲೆಯಲ್ಲಿ ಈಗಾಗಲೇ 7 ಚೆಕ್ ಪೋಸ್ಟ್ ಆರಂಭ ಮಾಡಲಾಗಿದ್ದು ಸಭೆ ಸಮಾರಂಭಗಳ ಮೇಲೆ ಜಿಲ್ಲಾಡಳಿತ ಹದ್ದಿನ ಕಣ್ಣಿಟ್ಟಿದೆ ಕೇರಳ ಹಾಗೂ ಕರ್ನಾಟಕ ಗಡಿಯಲ್ಲಿ ಟಫ್ ರೂಲ್ಸ್ ಜಾರಿಯಾಗಿದೆ ತಲಪಾಡಿ ಚೆಕ್ ಪೋಸ್ಟ್ ನಲ್ಲಿ ಕಟ್ಟುನಿಟ್ಟಾಗಿ ವಾಹನಗಳ ತಪಾಸಣೆ ಮಾಡುತ್ತಿರೋದ್ರಿಂದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಇದರಿಂದ ಸಿಟ್ಟಿಗೆದ್ದ ಜನ ಆದಷ್ಟು ಬೇಗ ಟ್ರಾಫಿಕ್ ಕ್ಲಿಯರ್ ಮಾಡಿ ಅಲ್ಲದೆ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿ ನಮ್ಮನ್ನ ಕಳುಹಿಸಿಕೊಡಿ ಇಲ್ಲದಿದ್ರೆ ದೈನಂದಿನ ಕೆಲಸಗಳಿಗೆ ತೊಂದರೆ ಆಗುತ್ತೆ ಅಂತ ಜಿಲ್ಲಾಡಳಿತದ ವಿರುದ್ಧ ಕೆಂಡಕಾರಿದ್ದಾರೆ ಏರ್ಪೋರ್ಟ್ ಇಂದ ಒಳಗೆ ಬರುವಾಗ ಇವರು ಟೆಸ್ಟ್ ಮಾಡಬೇಕು ನೆಗೆಟಿವ್ ಟೆಸ್ಟ್ ತೋರಿಸಿ ತರಬೇಕು ಕೊರೋನಾ ಹೊರಗಿಂದ ಬಂದದ್ದು ಒಳಗಿಂದ ಬಂದದ್ದಲ್ಲ ಸಿನಿಮಾ ಥಿಯೇಟರ್ಗೆ ಹೋಗಬೇಕಾದ್ರೆ ಇವರು ನೆಗೆಟಿವ್ ಟೆಸ್ಟ್ ಇಟ್ಕೊಂಡ್ರೆ ಮಾತ್ರ ಟಿಕೆಟ್ ಕೊಡಲಿ ರಾಜಕೀಯ ರ್ಯಾಲಿಗೆ ಹೋಗುವ ಯಾರ ಹತ್ರ ಹೇಳ್ತಾರೆ ನೆಗೆಟಿವ್ ಟೆಸ್ಟ್ ಉಂಟು ಅಂತೇಳಿಲ್ಲ ಅಲ್ಲಿ ಎಲ್ಲ ಬೇಕು ಅಲ್ಲಿ ಮಾಸ್ಕ್ ಉಂಟಾ ಯಾವುದಿಲ್ಲ ಯಾರು ನ್ಯಾಯವಾಗಿ ದುಡಿತಾರೆ ಅವರ ಹತ್ರ ಮಾತ್ರ ಇವರಿಗೆ ನೆಗೆಟಿವ್ ರಿಪೋರ್ಟ್ ಬೇಕು ಎಲ್ಲ ಬೇಕು ಸಂಜೆ 6 ಗಂಟೆ ಮೇಲೆ ನೀವೇ ಬಂದು ನೋಡಿ ಇಲ್ಲಿ ಯಾರು ಇರುವುದಿಲ್ಲ ಕೊರೋನಾ ಹೋಗಿರ್ತದೆ ಇಲ್ಲ ಬರಿ ನಾಟಕ ಸರಿ ಬರಿ ನಾಟಕ ಅಷ್ಟೇ ಬೇರೇನಿಲ್ಲ ಕೊರೋನಾ ಎರಡನೇ ಅಲೆ ಅಬ್ಬರ ಜೋರಾಗ್ತಿದ್ದಂತೆ ಮೈಸೂರಲ್ಲಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ ಪೊಲೀಸರು ಮಾಸ್ಕ್ ಕಾರ್ಯಾಚರಣೆ ನಡೆಸ್ತಾ ಇದ್ದು ಮಾಸ್ಕ್ ಹಾಕದವರಿಗೆ ದಂಡ ಹಾಕಲಾಗ್ತಾ ಇದೆ ಯಾರೆಲ್ಲ ಮಾಸ್ಕ್ ಹಾಕದೆ ರಸ್ತೆಗೆ ಇಳಿತಾರೋ ಅಂತವರನ್ನ ತಡೆದು 250 ರೂಪಾಯಿ ಫೈನ್ ಹಾಕ್ತಿದ್ದಾರೆ ಬೆಂಗಳೂರಿನ ಮತ್ತೊಂದು ಕಡೆ ಕೊರೋನಾ ಸ್ಪೋಟ್ ಆಗಿದೆ ಮತ್ತೊಂದು ಅಪಾರ್ಟ್ಮೆಂಟ್ ನಲ್ಲಿ ಕೊರೋನಾ ಕೇಕೆ ಹಾಕ್ತಾ ಇದೆ ಶೋಭಾ ಅಪಾರ್ಟ್ಮೆಂಟ್ ನಲ್ಲಿ 7 ಜನರಿಗೆ ಸೋಂಕು ಕಂಡುಬಂದಿದೆ ನಾಗಸಂದ್ರದಲ್ಲಿರುವ ಶೋಭಾ ಅಪಾರ್ಟ್ಮೆಂಟ್ ನಲ್ಲಿ 7 ಜನರಿಗೆ ಪಾಸಿಟಿವ್ ಬಂದಿದೆ
ಒಂದೇ ಫ್ಲಾಟ್ ನ ನಾಲ್ವರು ಹಾಗೆ ಪಕ್ಕದ ಫ್ಲಾಟ್ ನ ಮೂವರಿಗೆ ಸೋಂಕು ಕಂಡುಬಂದಿದೆ ಈಗ ಈ ಒಂದು ಏರಿಯಾವನ್ನ ಕಂಟೈನ್ಮೆಂಟ್ ಝೋನ್ ಅಂತ ಮಾಡಲಾಗಿದೆ ಬಿಬಿಎಂಪಿ ಆಗತೆ ಕ್ರಮಗಳನ್ನು ಈಗ ಕೈಗೊಳ್ಳತಾ ಇದೆ ಶೋಭಾ ಅಪಾರ್ಟ್ಮೆಂಟ್ ನಲ್ಲಿ 7 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿರುವಂತದ್ದು ನಾಗಸಂದ್ರದ ಶೋಭಾ ಅಪಾರ್ಟ್ಮೆಂಟ್ ನಲ್ಲಿ ಕೊರೋನಾ ಸ್ಪಾಟ್ ಆಗಿರುವಂತದ್ದು ಒಂದೇ ಫ್ಲಾಟ್ ನಲ್ಲಿ ಒಂದೇ ಮನೆಯಲ್ಲಿ ನಾಲ್ವರಿಗೆ ಪಾಸಿಟಿವ್ ಬಂದಿದ್ರೆ ಪಕ್ಕದ ಮನೆಯವರಿಗೆ ಮೂವರಿಗೆ ಸೋಂಕು ಕಾಣಿಸಿಕೊಂಡಿದೆ ಇದಕ್ಕೆ ಈ ಏರಿಯಾವನ್ನ ಕಂಟೈನ್ಮೆಂಟ್ ಏರಿಯಾ ಅಂತ ಮಾಡಲಾಗಿದೆ।